ಆತ್ಮೀರಿ ಸರ್ವರಿ ನಮಸ್ಕಾರ ನಾನು ಕೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ ಕೋಶ ಓದುವುದಕ್ಕಿಂತ ದೇಶ ತಿರುಗುವುದೇ ಮೇಲು ಅನ್ನುವಂಥ ಒಂದು ವಾಕ್ಯ ನಮಗೆ ಮೊದಲಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಪ್ರಚಲಿತವಾಗಿದೆ ಯಾಕಂದರೆ ಕೂಪ ಮಂಡೂಕದಗಂತೆ ಊಹೆ ಓದುವುದರ ಜೊತೆಗೆ ವಿಶ್ವ ಪರ್ಯಟನ ಮಾಡಿದಂಥ ಒಂದು ಅನುಭವ ಬಹಳ ಮಹತ್ವದ್ದು ಹೀಗೆ ಸಂದರ್ಭಾನುಸಾರವಾಗಿ ನಮಗೆ ಶಕ್ತಿಯಾನುಸಾರವಾಗಿ ನಾವು ದೇಶ ಪರ್ಯಟನವನ್ನು ಪ್ರತಿಯೊಬ್ಬರು ಮಾಡ್ತಾಯಿದ್ದೇವೆ ಹಾಗೆ ಇತ್ತೀಚೆಗೆ ಒಂದು ಶ್ರಾವಣ ಮಾಸದಲ್ಲಿ ನನ್ನ ಪರಿವಾರ ಜೊತೆಗೆ ಶ್ರೀಶೈಲ ಸುಕ್ಷೇತ್ರವನ್ನು ಸಂದರ್ಶಿಸಿದಾಗ ನಾಕಂದಂತೆ ಶ್ರೀಶೈಲ ಶ್ರೀ ಅನ್ನುವ ಕುರಿತು ಆತ್ಮೀಯರ ಅಂತ ಶ್ರೀ ಅಶೋಕ್ ಮಲ್ಲಿಕಾರ್ಜುನ್ ಜ್ಯೋತವರವರು ತಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲಲ್ಲಿ ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸಿದಾಗ ಬಹಳ ಆನಂದವಾಯಿತು ನನಗಾದಂಥ ಒಂದು ಆನಂದವನ್ನು ತಮ್ಮೊಡನೆ ಹಂಚಿಕೊಳ್ಳುವಂಥ ಒಂದು ಸುಸಂದರ್ಭವನ್ನು ಕಲ್ಪಿಸಿದ್ದಕ್ಕಾಗಿ ಅವರಿಗೆ ಹಾಗೂ ಅವರ ಎಲ್ಲ ತಂಡದ ಸಿಬ್ಬಂದಿ ವರಕ್ಕೆ ನನ್ನ ಅನಂತರ ಅಂತ ಕೃತಜ್ಞತೆಗಳು ಸೌರಾಷ್ಟ್ರೇ ಸೋಮನಾಥಂತೆ ಶ್ರೀಶೈಲೆ ಮಲ್ಲಿಕಾರ್ಜುನ ಎಂಬ ವಾಣಿ ಕೇಳಿದಾಕ್ಷಣ ನಮಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದು ಸ್ಥೂಲ ಪರಿಚಯ ಆಗುತ್ತದೆ ಭಾರತದಲ್ಲಿ ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನವಿದೆ ಇದು ಪಂಚ ದರ್ಶನ ಪೀಠಗಳಲ್ಲಿ ಶಾಂತಿಯ ಪ್ರತೀಕವಾಗಿದೆ ಶಾಂತಿಯು ಸಂತೆಯಲ್ಲಿ ಸಿಗುವ ವಸ್ತುವಲ್ಲ ಆತ್ಮಾನುಸಂಧಾನದಿಂದ ಮಾತ್ರ ಶಾಂತಿಯನ್ನು ಪಡೆಯಲು ಸಾಧ್ಯವೆಂದು ನಮ್ಮ ಶ್ರೀಶೈಲ ಪೀಠವು ನಿತ್ಯವೂ ಸಾಕ್ಷೀಕರಿಸುತ್ತದೆ ಎಂಬುದರಲ್ಲಿ ಎರಡು ಮಾತಿಲ್ಲ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜದಲ್ಲಿಯೂ ಕೂಡ ಮೇಲೆ ಅಧ್ಯಾತ್ಮದ ಪ್ರತೀಕವಾದಂಥ ಕೇಸರಿ ಬಣ್ಣ ಕೆಳಗಡೆ ಸಮೃದ್ಧಿಯ ಪ್ರತೀಕವಾದಂಥ ಹಸಿರು ಬಣ್ಣವಿದ್ದು ನಡುವೆ ಶಾಂತಿಯ ಪ್ರತೀಕವಾದಂಥ ಬಿಳಿಯ ಬಣ್ಣ ಶುಭಾಯಮಾನವಾಗಿದೆ ಇಡೀ ವಿಶ್ವಕ್ಕೇ ನಾವೆಲ್ಲ ಭಾರತೀಯರು ಸದಾ ಶಾಂತಿ ಪ್ರಿಯರು ಎಂಬುದನ್ನು ಸೂಚಿಸುತ್ತಾ ವಿಶ್ವ ಧರ್ಮ ಪ್ರಗತಿಯ ಸಂದೇಶವ ಅಶೋಕ ಚಕ್ರವು ಶಾಂತಿ ಸಂದೇಶವನ್ನು ಲೀಲಿ ವರ್ಣದಲ್ಲಿ ಸಾರುತ್ತಲಿರುವುದನ್ನು ನಾವು ನಮ್ಮ ತ್ರಿವರ್ಣದಲ್ಲೇ ನೋಡಿ ಆನಂದಿಸುತ್ತೇವೆ ಇದು ಭಾರತೀಯರಾದ ನಮ್ಮ ಸೌಭಾಗ್ಯ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇದು ಸಾರ್ವಕಾಲಿಕ ಸತ್ಯವೂ ಹೌದು ನಮ್ಮ ಭಗವದ್ಗೀತೆಯ ಪ್ರಾರಂಭಿಕ ಪ್ರಥಮ ಶ್ಲೋಕವು ಧರ್ಮಕ್ಷೇತ್ರೆಯೇ ಕುರುಕ್ಷೇತ್ರೆಯೇ ಸಮಯ ಈ ತಾಯಿ ಉತ್ಸವ ಮಾಮಕ ಪಾಂಡವಶ್ಚೈವ ಕೆಮಕುರುವತ ಸಂಜಯ ಎಂದು ಪ್ರಾರಂಭವಾಗುವುದನ್ನು ಅವಲೋಕಿಸಿದರೆ ನಮಗೆ ಧರ್ಮದಿಂದಲೇ ಶಾಂತಿ ಸಿಗುತ್ತದೆ ಎಂಬ ಮಾತು ಸಾಬೀತಾಗುತ್ತದೆ ಈ ಶಾಂತಿಯನ್ನು ಪಡೆಯುವುದಕ್ಕಾಗಿ ಸಕಲ ವೇದ ಉಪನಿಷತ್ತುಗಳು ಕೂಡ ವೇದಾಂತಿಗಳು ಧರ್ಮದ ತಳಿಯ ಮೇಲೆ ಅರ್ಥವನ್ನು ಸಂಚಯಿಸಿ ಕಾಮೇಚ್ಛೆಗಳ ಸದ್ಬಳಕೆಯಿಂದ ಮೋಕ್ಷ ಸಾಧನೆಯಲ್ಲಿ ಪುರುಷಾರ್ಥದ ನಿರಂಜನ ಭವ್ಯಮೇವ ಅಂತಹ ಶಾಂತಿ ಸದನವನ್ನು ನಾವು ನಿರ್ಮಿಸಬಹುದಾಗಿದೆ ಎಂದು ನಮ್ಮ ಪೂರ್ವಜರು ಹೇಳುತ್ತಾ ಬಂದಿರಬದರಲ್ಲಿ ಅರ್ಥವಿದೆ ಇದು ಸತ್ಪಥವಾಗಿದೆ ಈ ಮಾರ್ಗದಲ್ಲಿ ಪರಿಕ್ರಮಿಸುವ ಸರ್ವರಿಗೂ ಮಾರ್ಗ ಸೂಚಿಸುವಂಥ ಗುರುಗಳು ಬೇಕೇ ಬೇಕು ಸಾರೇಚಲ್ಯದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಎಂದು ಹೇಳಿದವರು ಯಾಕೆಂದರೆ ವೇದದ ಮೊದಲಿನ ಮೂಲವಿದು ಮೇದಿನಿ ಇಳುತ್ತಾ ಹಾದಿ ಹಾದಿಗೆ ಬಿಜಿವುದು ಗುರು ತೋರಿಸದಲ್ಲದೆ ಕಾಣಿಸದನ್ನ ಎಂದಿರುವುದು ಅರ್ಥಪೂರ್ಣವಾಗಿದೆ ಆದುದರಿಂದ ನಮ್ಮ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಗುರು ಪರಂಪರೆಗೆ ಅಗ್ರಸ್ಥಾನವಿದೆ ಯುಗ ಯುಗಾಂತರಗಳಿಂದಲೂ ಆತ್ಮಶೋಧನಾ ಕಾರ್ಯ ನಿರಂತರವಾಗಿ ಸಾಗುತ್ತಾ ಬಂದಿರುವುದನ್ನು ನಾವು ನಂಬುತ್ತೇವೆ ನಮ್ಮ ತಂದೆ ಯಾರು ಎನ್ನುವ ಪ್ರಶ್ನೆಗೆ ನಮ್ಮ ಹೆತ್ತ ತಾಯಿ ಮಾತ್ರ ಉತ್ತರ ಕೊಡಬಲ್ಲಳು ಹಾಗೇ ಸತ್ಯ ದರ್ಶನವನ್ನು ಮಾಡಿದಂಥ ಋಷಿಮುಣಿಗಳು ನಮಗೆ ಮಾತ್ರ ಸ್ವರೂಪರಾಗಿದ್ದಾರೆ ಈ ಋಷಿಮುನಿಗಳು ಪರಂಪರಾಗತವಾಗಿ ಜ್ಯೋತಿ ಜ್ಯೋತಿಯನ್ನು ಮುಟ್ಟಲು ಜ್ಯೋತಿಯೇ ತಾಣ ಆಗುವಂತೆ ತಾವು ಕನ್ನಂಥ ಸತ್ಯದ ಅನುಭವವನ್ನು ವೇದ ಉಪನಿಷತ್ತುಗಳನ್ನು ಸಾಕ್ಷಿಯನ್ನಾಗಿರಿಸಿ ನಮಗೆ

ಪ್ರಭವತ್ಪವಲಸ್ತ ನಿರಾ ಮಂಗಲಂ ಎಂಬ ಈ ಶ್ರುತಿ ವಾಕ್ಯ ನಮಗೆ ನಮ್ಮ ಆರಾಧ್ಯ ದೈವ ಒಬ್ಬನೇ ಆತನೇ ನಮಗೆ ತಂದೆ ಇದನ್ನೇ ಬಸವಣ್ಣವರು ಕೂಡ ತಮ್ಮ ವಚನದಲ್ಲಿ ತಂದೆನೇನು ತಾಯಿ ನೀನು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಎಂಬ ಮಾತನ್ನು ಪುಷ್ಟೀಕರಿಸಿದ್ದಾರೆ ಇದಕ್ಕೆ ನಾವು ನಂಬಲೇಬೇಕು ನಂಬಿಕೆಯೂ ಕಾರಣ ಶಂಭುವಣ ಒಲಿಸುವುದಕ್ಕೆ ಎಂದಿದ್ದಾರೆ ಒಂದು ಊರಿಗೆ ಹಲವು ದಾರಿಗಳು ಇರುವಂತೆ ಸತ್ಯವಾದ ಪರಬ್ರಹ್ಮ ವಸ್ತು ಒಂದೇ ಇದ್ದರೂ ಕೂಡ ಅದನ್ನು ನಿಶ್ಚಯವಾಗಿ ತಿಳಿಯುವುದಕ್ಕೆ ಹಲವು ಮಹತ್ವದ ಜ್ಞಾನ ಮಾರ್ಗಗಳು ಇವೆ ಅವು ಅದ್ವೈತ ದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಹೀಗೆ ಇತ್ಯಾದಿ ದೇವನಬ್ಬನಾಮ ಹಲವು ಎಂಬಂತೆ ಸಾರ ಮಾತ್ರ ಒಂದೇ ಆಗಿದೆ ಸಕಲ ಚರಾಚರ ಜೀವರಾಶಿಗಳಿರ್ತಕ್ಕಂಥ ಚೈತನ್ಯ ಸ್ವರೂಪಾತ್ಮ ಒಂದೇ ಅದುವೇ ಪರಬ್ರಹ್ಮ ಇಲ್ಲಿ ಭೇದವೆಂಬುದೇ ಇಲ್ಲ ಬ್ರಹ್ಮ ವಿಷ್ಣು ಈಶ್ವರಾದಿ ದೇವತೆಗಳಿಗೆ ಮಾತು ಸಮ್ಮತ ವಶಿಷ್ಟ ಶುಖ ಅಖಿಲ ಋಷಿಗಳಿಗೆ ಮಾತು ಒಪ್ಪ್ಯತ ಜನಕಾಯಿ ರಾಜರಿಗೆ ಯಜ್ಞವಲ್ಕಾದಿ ಬ್ರಾಹ್ಮಣರಿಗೆ ಸಹೋದರ ತಪಸ್ವಿಗಳ ಅಂತ ಬಕ್ಕ ಹಾಗೂ ದಾಲ್ಬರಿಗೆ ಮೈತ್ರಿಯಾದಿಯ ಸ್ತ್ರೀರತ್ನಗಳಿಗೂ ಕೂಡ ಈ ಮಾತು ಸರ್ವಸಮ್ಮತವಾದ ಮಾತು ನಾನು ಪರಬ್ರಹ್ಮ ಎಲ್ಲವೂ ಪರಮಾತ್ಮನ ಸ್ವರೂಪ ಎಂಬುದು ನಿಶ್ಚಯವಂತದ ಇದನ್ನು ಅರಿಯಬೇಕಾದರೆ ಗುರುಮುಖದಿಂದಲೇ ಸಾಧ್ಯ ಆವಾಗ ನಮಗೆ ನಿಜಶಾಂತಿ ಲಭಿಸುತ್ತದೆ ಆದಿಗುರು ರೇಣುಕಾಚಾರ್ಯರಿಂದ ಈ ಪಂಚಪೀಠಗಳು ಸ್ಥಾಪಿತವಾಗಿರುವ ಸರ್ವರಿಗೂ ವೈದ್ಯವಂತ ಸಂಗತಿ ಆದಿಗುರು ರೇಣುಕರು ಲಿಂಗದಲ್ಲಿ ಉದ್ಭವರಾದರೆಂದು ಮಾತು ಇವತ್ತಿನ ವಿಜ್ಞಾನಿಕ ಜಗತ್ತಿಗೆ ವಿಷ್ಣಮಂಟು ಮಾಡುತ್ತದೆಯಾದರೂ ಸತ್ಯವಾಗಿದೆ ಯಾಕೆಂದರೆ ಇನ್ನು ಟೆಸ್ಟು ಬಿಬಿಯನ್ನು ಕಾಣುತ್ತೀವಿ ದ್ವಾಪಾರದಲ್ಲಿ ಗಾಂಧಾರಿ ಮಾತೆ ಕುಂತಿಯು ಯಧಿಷ್ಠರಣ್ಣನ್ನು ಹೆತ್ತಳು ಎಂಬ ಸುದ್ದಿಯನ್ನು ಕೇಳಿ ಮತ್ಸರ್ಯಭಾವಿನ ತನ್ನ ಹೊಟ್ಟೆಯನ್ನು ಅದುಮಿಕೊಂಡಾಗ ಭ್ರೂಣಗಳು ಹೊರಬಂದದ್ದನ್ನು ಆ ಭ್ರೂಣಗಳನ್ನೇ ಭೀಷ್ಮಾಚಾರ್ಯರಂತಿ ವ್ಯಾಷಮಹರ್ಷಿಗಳು ಒಂದು ನೂರ ಒಂದು ಕುಂಭದಲ್ಲಿಟ್ಟು ದುರ್ಯೋಧನಾದಿ ಒಂದು ನೂರ ಒಂದು ಕೌರವರು ಹುಟ್ಟಿದ್ದನ್ನು ಕಾಣುತ್ತೇವೆ ಹಾಗೆ ಕೌರವ ಪಾಂಡವರ ವಿದ್ಯಾಗುರುಗಳ ಅಂತರ ದ್ರೋಣಾಚಾರ್ಯರು ದರ್ಭದಲ್ಲಿ ಹುಟ್ಟಿದ್ದನ್ನೇ ದ್ರೌಪದಿ ದುಷ್ಟೋದ್ಯುಮ್ನವರು ಅಗ್ನಿಕುಂಡದಲ್ಲಿ ಜನಿಸಿದ ಈ ನಿದರ್ಶನಗಳನ್ನು ಅವಲೋಕಿಸಿದರೆ ಇದು ಆಗುವ ಸಾಧ್ಯತೆ ಇದೆ ಹೀಗಾಗಿ ಆದಿಗುರು ರೇಣುಕಾಚಾರ್ಯ ಜನದ ಸಂಭವ ಇದೆ ಈ ಮಹಾಲಿಂಗದಲ್ಲಿ ಕರ್ಮಕರ್ತೃ ಮೂರ್ತಿ ಶಿವಪೂಜ ಅನ್ನುವಂಥ ಪಂಚಸದಾಖ್ಯಗಳು ಇವುಗಳಿಂದ ಸತ್ಯೋತ್ಯಾಸ ವಾಮದೇವ ಅಗೌರವ ತತ್ಪುರುಷ ಈಶಾನ್ಯ ಅನ್ನುವಂಥ ಪಂಚಮುಖಗಳು ಇವುಗಳಿಂದ ನಕಾರ ಮಕಾರ ಶಿಖಾರವಕಾರ ಈ ಪಂಚ ಅಕ್ಷರ ಪ್ರಣಬ್ಗಳಿಂದ ನಮಃ ಶಿವಾಯ ಅನ್ನುವಂಥ ಪಂಚ ಅಕ್ಷರಿ ಮಂತ್ರ ಉತ್ಪನ್ನವಾಗಿರುವುದು ಸತ್ಯ ಸಂಗತಿ ನೈಸರ್ಗಿಕ ಮಹಾಭೂತಗಳಾದಂಥ ಭೂಮಿ ಆಕಾಶ ಗಾಳಿ ನೀರು ಬೆಂಕಿ ಇವುಗಳಿಂದ ಬ್ರಹ್ಮಾಂಡದ ರಚನೆ ಆಯಿತಂದು ನಾವು ನಂಬುತ್ತೇವೆ ಅಂದರೆ ನಿವೃತ್ತಿ ಪ್ರತಿಷ್ಠಾ ವಿದ್ಯಾ ಶಾಂತಿ ಶಾಂತಾದಂಥ ಪಂಚಕಲೆಗಳು ಕ್ರಿಯಾ ಜ್ಞಾನ ಇಚ್ಛಾ ಅದಿಪರ ಅನ್ನುವಂಥ ಪಂಚಶಕ್ತಿಗಳು ಚಿತ್ ಬುದ್ಧಿ ಅಹಂಕಾರ ಮನಜ್ಞಾತ ಅನ್ನುವಂಥ ಪಂಚಕರಣಗಳು ಸೃಷ್ಟಿಗೆ ಮೂಲ ಅಂಥ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅನ್ನುವಂಥ ಇಂದ್ರಿಯ ವಿಷಯಗಳಿಂದಾಗಿ ಈ ಭೂಮಿ ಆಕಾಶ ನೀರು ಬೆಂಕಿ ಉತ್ಪನ್ನವಾಗಿ ಕುಂಭಾರನು ಗಡಿಗೆಯನ್ನು ಮಾಡಿದಂತೆ ಈ ಸೃಷ್ಟಿಯ ಸಕಲ ಚರಾಚರ ಜೀವರಾಶಿಗಳು ಸೃಷ್ಟಿ ಆಗಿರುವುದನ್ನು ನಾವೆಲ್ಲರೂ ನಾನು ಕಂಡದ್ದಾಗ ಇದು ಪ್ರತ್ಯಕ್ಷ ಎಲ್ಲರಿಗೂ ಅನುಭವ ವೈದ್ಯ ಅಂತ ಒಂದು ಸಂಗತಿ ಹೀಗಿರುವಾಗ ಮನುಷ್ಯ ತಿಳಿದೋ ತಿಳಿಯದೆಯೋ ತಪ್ಪು ಮಾಡುವುದು ಸಹಜ ತಪ್ಪು ಮಾಡುವುದು ಸಹಜವಾದರೂ ಅದನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಪಶ್ಚಾತ್ತಾಪದಿಂದ ಆತ ನೊಂದು ಬೆಂದರೆ ಅದಕ್ಕೆ ಕ್ಷಮೆ ಎಂಬುದು ಇದೆ ಅದಕ್ಕಾಗಿ ಅನ್ಯ ಕ್ಷೇತ್ರೀಕೃತ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತೆ ಎನ್ನುವ ಮಾತು ಪ್ರಚಲಿತವಾಗಿದೆ ನಮ್ಮ ಪೂರ್ವಜರು ಹೀಗಾಗಿ ತೀರ್ಥಕ್ಷೇತ್ರ ಸಂದರ್ಶನ ಮಾಡುವುದನ್ನು ಸಂಪ್ರದಾಯವನ್ನಾಗಿ ಮಾಡಿದ್ದಾರೆ ಹೀಗಾಗಿ ನನಗೆ ಶ್ರೀಶೈಲ ಯಾತ್ರೆಯಿಂದ ಇದು ನೂರಕ್ಕೆ ನೂರರಷ್ಟು ಸತ್ಯವೆಂದು ಭಾವನೆಗೆ ಅಂಗೀಕಾರವಾಯಿತು ಇತ್ತೀಚೆಗೆ ನಾವು ಶ್ರಾವಣ ಮಾಸದ ಪರ್ಯಂತರವಾಗಿ ಅಲ್ಲಲ್ಲಿ ಕ್ಷೇತ್ರಗಳನ್ನು ಸಂದರ್ಶನ ಮಾಡ್ತಾಯಿದ್ದು ಹಾಗೆ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರರ ಒಂದು ದರ್ಶನದೊಂದಿಗೆ ನಾವು ಮುಂದೆ ಹಾಗೆ ಶ್ರೀಶೈಲಕ್ಕೆ ಪ್ರಯಾಣ ಮಾಡುವಾಗ ಅಲ್ಲಿಯ ನಿಸರ್ಗದ ಕುರಿತು ಪ್ರಕೃತಿ ಮಾತೆಯನ್ನು ಕಂಡು ದೇವಮಾನಮ ಸರಬರಿಂದ ಸಕಲದಿ ಪೂಜಿ ಪತ್ತಾಯ ಅಂತ ನಿಸರ್ಗ ಮಾತೆಯನ್ನು ಕೊಂಡಾಡುತ್ತಾ ನೈಸರ್ಗ ಒಂದು ಆನಂದವನ್ನು ಸವಿಯುತ್ತಾ ಹಾಗೆ ನಾವು ಕರ್ನಾಟಕದಿಂದ ಆಂ ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯಲ್ಲಿ ಶ್ರೀಶೈಲ ಸುಂದರವಾದ ಬೆಟ್ಟಗುಟ್ಟುಗಳಿಂದ ಆವರ್ತವಾದಂಥ ನಿಸರ್ಗರ ಮನೆಯ ಸುಕ್ಷೇತ್ರಕ್ಕೆ ನಾವು ಪಾದಾರ್ಪಣೆ ಮಾಡಿದಾಗ ಆದಂಥ ಆನಂದಕ್ಕೆ ಶಬ್ದಗಳಿಂದ ಹೇಳಲು ಅದು ಸಾಧ್ಯವಿಲ್ಲ ಇಟ್ ಈಸ್ ಬಿಯಾಂಡ್ ಡಿಸ್ಕ್ರಿಪ್ಷನ್ ಪಾರ್ವತಾದೇವಿಯು ಮಲ್ಲಿಕಾಂಬೆ ಬ್ರಹ್ಮರಾಂಬೆ ಸ್ವರೂಪದಲ್ಲಿರೇ ಶಿವನು ಮಲ್ಲಿಕಾರ್ಜುನನಾಗಿ ಜ್ಯೋತಿರ್ಲಿಂಗ ರೂಪದಲ್ಲಿ ದರ್ಶನ ಭಾಗ್ಯವನ್ನು ಕರುಣಿಸುತ್ತಲಿದ್ದಾನೆ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಆತನನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಈತನ ಶಿಖರ ದರ್ಶನದಿಂದಲೇ ಮೋಕ್ಷವೆಂಬ ಪ್ರತೀತಿ ಇದೆ ಭಾವಕ ಭಕ್ತರಲ್ಲಿ ಬೇರೂರಿಂದ ಈ ಒಂದು ಅಗಮ್ಯವಾದಂಥ ಭಕ್ತಿ ಕಾರಣದಿಂದ ಅಸಂಖ್ಯಾತ ಭಕ್ತರು ಶ್ರೀಶೈಲ ದರ್ಶನಕ್ಕೆ ಪ್ರತಿನಿತ್ಯವೂ ಬರುತ್ತಲಿರುವುದನ್ನು ನಾನೊಂದು ಕಂಡೆ ನೀನೇ ಹಾಕು ನಿನ್ನ ಹಾಗೆ ಹಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಎಂದು ಮಹಾವಿಷ್ಣುವಿನ ಕುರಿತು ದಾಸವರೇಣ್ಯರು ಹರಿನಾಮ ಸ್ಮರಣೆಯನ್ನು ಮಾಡಿದರೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನ ದರ್ಶನದೊಂದಿಗೆ ಸರ್ವರ ಬಾಯಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ನಮಂಥ ಸಡಕ್ಷಿಣ ಮಂತ್ರ ನಮಃ ಶಿವಾಯವಂಥ ಪಂಚಾಕ್ಷರ ಮಂತ್ರ ಸದಾ ಕಾಲವು ಪಠನವಾಗುತ್ತಲೇ ಇರುವುದನ್ನು ಕಂಡೆ ಓಂ ನಮ ಶಿವಾಯ ಮಂತ್ರ ಸದಾ ಕಾಲವು ನಮ್ಮ ಮನದಲ್ಲಿದ್ದರೆ ಇದುವೇ ಅದ್ವೈತ ಸಿದ್ಧಾಂತವಾದಂಥ ಪರಬ್ರಹ್ಮ ಸ್ಥಿತಿ ಅದೊಂದು ಶ್ರೀಶೈಲ ಕ್ಷೇತ್ರವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಶಾಂತಿಧಾಮವಾಗಿದೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ಶಂಕರಾಚಾರ್ಯರು ಈ ಶ್ರೀಶೈಲ ಸುಕ್ಷೇತ್ರದಲ್ಲಿ ಶಿವಾನಂದರ ಸದ್ಗ್ರಹಂತವನ್ನು ರಚಿಸಿರುವುದು ಬಹಳ ಆನಂದದ ಸಂಗತಿ ಆಧ್ಯಾತ್ಮ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಅನೇಕ ಮಹಾಮಹಿಮರು ಕೊನೆಗೆ ಸತ್ಯದ ಶೋಧನೆಗಾಗಿ ಶಾಂತಿಯನ್ನು ಅರಸುತ್ತಾ ಶ್ರೀಶೈಲದತ್ತ ಸಾಗಿ ಬಂದಿರುವರು ಅವರಲ್ಲಿ ಒರಹಾಗಿಣದಿ ಅಕ್ಕ ಮಹಾದೇವಿ ಮಾತೆಯು ಒಬ್ಬಳು ಕದಳಿ ಮನದಲ್ಲಿ ಏಕಾಂಗಿಯಾಗಿ ಗುಹೆಯ ಕಂದರದಲ್ಲಿ ಸ್ವಯಂ ಉದ್ಭುತವಾದಂಥ ಒಂದು ಲಿಂಗವನ್ನು ಪೂಜಿಸುತ್ತಾ ಆತ್ಮಾನುಸಂಧ ಗೈದು ಲಿಂಗದೊಳಗೆ ಒಂದ ಅಂತ ಈ ಪುಣ್ಯ ಮಾತೆಯ ದರ್ಶನ ನಿಜಕ್ಕೂ ಆನಂದವನ್ನುಂಟು ಮಾಡ್ತೀರಿ ಕೃಷ್ಣಾ ನದಿಯನ್ನು ದಾಟಿ ಕಡಿದಾದ ಬೆಟ್ಟದ ಅರಣ್ಯದಲ್ಲಿರುವಂಥ ನಿಶಬ್ದ ಕದಳಿ ಸುಕ್ಷೇತ್ರಕ್ಕೆ ಭಕ್ತರು ಬಂದು ಅಕ್ಕ ಮಹಾದೇವಿಯು ಪೂಜಿಸಿ ಅಂತ ಆ ಲಿಂಗ ದರ್ಶನವನ್ನು ಮಾಡುವಾಗ ಆನಂದ ಅವರ್ಣನೀಯ ಕದಳಿ ದರ್ಶನ ಮಾಡಿದ ಪುಣ್ಯ ಪ್ರಾಪ್ತಿ ಈ ಪ್ರದೇಶದಲ್ಲಿ ಇಂದಿಗೂ ಕಾಡಂಬರ್ಗಗಳಿವೆ ಆದಿಮಾನವರಿದ್ದಾರೆ ಇದನ್ನು ಗಮನಿಸಿದರೆ ಅಕ್ಕಮಾದೇವಿಯ ಧೀಮಂತ ಸ್ಥಿತಿ ನಮಗೆ ಅರಿವಾಗುತ್ತದೆ ಅವಳ ವಚನ ಬೆಟ್ಟದ ಆಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚ ದೊಡಂತಡಿ ಸಮುದ್ರದಲ್ಲೇ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜೆ ತೊಡೆಯಂತಯ್ಯ ಅಯ್ಯ ಚೆನ್ನಮ್ಮಲ್ಲಿ ಕಾಜುನ ದೇವಾ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿನಿಂದೆಗಳು ಬಂದರೆ ಮನದಲ್ಲಿ ಕೋಪುವ ತಾಳೆ ಸಮಾಧಾನಿಯಾಗಿರಬೇಕು ಎಂಬ ವಚನವನ್ನು ನಮಗೆ ಅಕ್ಕನ ಗುಹೆಯಲ್ಲಿ ನೆನಪಾಗುತ್ತದೆ ಆತ್ಮಬಲವನ್ನೇ ನಂಬಿದ್ದಂಥ ಅಕ್ಕ ಮಹಾದೇವಿಯು ಬಾಲ್ಯದಲ್ಲಿ ತಂದೆ ತಾಯಿ ಬಂಧು ಬಳಗದಲ್ಲ ಇದ್ದರೂ ಸದಾಕಾಲವು ಲೌಕಿಕ ಸುಖಭೋಗಕ್ಕಾಗಿ ಎಂದು ಆಶೆಪಟ್ಟವಳು ಅಲ್ಲ ಆದ್ದರಿಂದಲೇ ಏನು ಆತ್ಮಸಂಗಾತಕ್ಕೆ ನನಗೆ ಚೆನ್ನ ಮಲ್ಲಿಕಾಜುಂಟು ಎಂದು ಹೇಳಿ ಮನೆಯಿಂದ ಬಂದವಳು ತನ್ನ ಜನ್ಮಭೂಮಿ ಉಡುತಡಿಯನ್ನು ತೊರೆದು ಕಲ್ಯಾಣಕ್ಕೆ ಬಂದು ದಿಗಂಬರಳಾಗಿ ಅಲ್ಲಪು ಅಲ್ಲಮಪ್ರಭುವಿನಂಥ ಶೂನ್ಯ ಸಿಂಹಾಸನಾದೀಶ್ವರನ ತೀಕ್ಷ್ಣ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಗಳನ್ನು ನೀಡಿ ಬಸವಾನಿ ಶರಣಗಣಗಳಿಂದ ಪ್ರಶಂಸಲ್ಪಟ್ಟು ಜಗದಕ್ಕನೆಂದು ಕರೆಯಿಸಿಕೊಂಡು ಕದಳಿಗೆ ಬಂದವಳು ಅಕ್ಕ ಮಹಾದೇವಿ ಇವಳ ದಿಟ್ಟ ನೆಲವು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಇಂಥ ತಾಯಿಗೆ ನಾವು ನಮೋ ಎಂದು ಕೈ ಮುಗಿಯಲೇಬೇಕು ಅಕ್ಕನ ಇಂಥ ದಿಟ್ಟ ನಿಲುವು ಸಾಮಾನ್ಯರಾದ ನಮಗೆಂದಿಗೂ ಬರಲಾರದೆಂಬುದು ನನಸುತ್ತದೆ ಶ್ರೀಶೈಲ ದರ್ಶನದಲ್ಲಿ ನನಗಂತೂ ಇದು ಖಚಿತವಾಯಿತು ಇಲ್ಲಿಗೆ ಬರುವ ಭಾವುತ ಭಕ್ತರ ಭಕ್ತಿಯು ಸರ್ವಶ್ರೇಷ್ಠವಾಗಿದೆ ನಿಜವಾಗಿಯೂ ಕರ್ನಾಟಕ ಆಂಧ್ರ ಪ್ರದೇಶದ ಹಳ್ಳಿ ಪಟ್ಟಣಗಳಲ್ಲದೆ ಇನ್ನು ಇತರ ರಾಜ್ಯಗಳ ಹಳ್ಳಿ ಪಟ್ಟಣಗಳಿಂದಲೂ ಕೂಡ ಅಸಂಖ್ಯಾತ ಮಲ್ಲಿಕಾರ್ಜುನನ ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆಯಿಂದ ಬರುವುದು ನನಗೆ ಬಹಳ ಆಶ್ಚರ್ಯ ಹಾಗೂ ಆನಂದವಂತೂ ಇದು ನಾವು ಅಂದುಕೊಂಡಷ್ಟು ಅಷ್ಟು ಸುಲಭದ ಮಾತಲ್ಲ ಎನಿಸುತ್ತದೆ ಕಡಿದಾದ ಬೆಟ್ಟವನ್ನು ಗಿಡಗಂಟಿಗಳಲ್ಲಿ ಹಾಯುತ್ತಾ ತಲೆಯ ಮೇಲೆ ತಮಗೆ ಶಕ್ಕೆ ಬಿದ್ದಷ್ಟು ಗಂಟು ಮೂಟೆಗಳನ್ನು ಹೊತ್ತುಕೊಂಡು ಕೈಯಲ್ಲಿ ಅಬಾಲವೃದ್ಧರೂ ಕೂಡ ಊರು ಬಡಿಗೆ ಹಾಗೂ ಬೆಳಕಿಗಾಗಿ ಟಾರ್ಚ್ಗಳನ್ನು ಹಿಡಿದುಕೊಂಡು ಧೀರ ಭಾವದಿಂದ ಬೆಟ್ಟವನ್ನು ಹತ್ತುವುದನ್ನು ಕಂಡಾಗ ತುಂಬ ಹೆಮ್ಮೆ ಹಾಗೂ ಅಭಿಮಾನವೆನಿಸುತ್ತದೆ ಅವರ ದೇಹಕ್ಕೆ ಶ್ರಮವಾದರೂ ಕೂಡ ಕಿಂಚಿತ್ತು ಆ ಕಡೆ ಗಮನಿಸದೆ ಸದಾ ಮಲ್ಲಿಕಾರ್ಜುನನ ದರ್ಶನ ಭಾಗ್ಯವನ್ನು ಸ್ಮರಿಸುತ್ತಾ ಬಾಯಲ್ಲಿ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರಗಳನ್ನು ಹೇಳುವುದು ನಮ್ಮಂಥ ನೋಡುಗರಿಗೆ ಒಂದು ರೀತಿಯ ಆಶ್ಚರ್ಯದೊಂದಿಗೆ ಆನಂದವೆನಿಸುತ್ತದೆ ಹಂತ ಗುಡ್ಡದಲ್ಲಿಯೂ ಅಲ್ಲಲ್ಲಿ ತಂಗುದಾಣಗಳನ್ನು ನಿರ್ಮಿಸುತ್ತಾ ಯಾತ್ರಾರ್ಥಿಗಳಿಗೆ ಅನ್ನ ನೀರು ಪೂರೈಸಿ ಹಾಗೆಯೇ ಖಚಿತ ಉಚಿತವಾಗಿರಿ ಔಷಧೋಪಚಾರಗಳನ್ನು ಖಚಿತವಾಗಿ ನೀಡುವಂಥ ಕೊಡುಗೆದಾನಿಗಳಿಗೆ ಭಗವಂತ ಶ್ರೀಶೈಲಾಧಿಪತಿ ಮಲ್ಲಿಕಾರ್ಜುನ ಹಾಗೂ ಜಗನ್ಮಾತೆ ಮಲ್ಲಿಕಾಂಬ ಭ್ರಹ್ಮಾಂಬೆಯರು ನಿತ್ಯ ಸುಖವನ್ನು ಏಲೆಂದು ನಾವು ಭಕ್ತಿಯಿಂದ ಪ್ರಾರ್ಥಿಸುವುದಷ್ಟೇ ನಮ್ಮಂಥವರಿಗೆ ಸಾಧ್ಯವಾದಂಥ ಮಾತು ಯಾಕೆಂದರೆ ಎಲ್ಲದಕ್ಕೂ ಕಾರಣಕರ್ತ ಆ ಮಹಾದೇವನ ಅಂತ ಮಲ್ಲಿಕಾರ್ಜುನೇ ಹೋದಲ್ಲವೇ ಶ್ರೀಶೈಲ ಸುಕ್ಷೇತ್ರದ ಕೈಲಾಸ ಮಂಟಪದ ಬಾಗಿಲಿಗೆ ತಲುಪಿದಾಗ ದೂರದ ಊರುಗಳಿಂದ ಪಾದಯಾತ್ರೆ ಮಾಡುತ್ತಾ ಬಂದಂಥ ಭಕ್ತರಿಗೆ ಆಗುವಂಥ ಆನಂದ ಅವರ್ಣನೀಯ ಅದು ಅಸ್ತಿಷ್ ಅಲ್ಲ ನಮ್ಮ ಜನ್ಮ ಸಾರ್ಥಕವಾಯಿತೆನ್ನುವಂಥ ಧನ್ಯತಾ ಭಾವವು ಆ ಭಕ್ತ ಸಮೂಹದಲ್ಲಿ ಆವರಿಸಿರುವುದನ್ನು ಕಣ್ಣಾರೆ ಕಂಡಿದ್ದೇನೆ ಭಕ್ತರ ಮುಖದಲ್ಲಿ ಪರಸ್ಪರ ಒಬ್ಬರ ಒಂದು ಆಲಿಂಗನ ಹಸನ್ಮುಖಿಯಿಂದ ಭಗವಂತನ ನಾಮಸ್ಮರಣೆಯ ಗುಣಗಾನ ನಮ್ಮ ಜನ್ಮ ಸಾರ್ಥಕವಾಯಿತೆ ಎನ್ನುವಂಥ ಭಾವ ಅರಿವಿಲ್ಲದೆ ಅದು ಬಂದಾಗ ಮನಸ್ಸು ದೇವರನ್ನು ಸ್ಮರಿಸುತ್ತದೆ ವಿಶ್ವ ಪರ್ಯಟನವನ್ನು ಮುಗಿಯಿದ ಕಾರ್ತಿಕೆಯ ವಿಶ್ವ ಪರವಟನೆ ಒಳಗೈದಂಥ ಹಾಗೆ ತನ್ನ ತಂದೆ ತಾಯಿಗಳನ್ನೇ ವಿಶ್ವವೆಂದು ಪರಿಗಣಿಸಿ ತಂದೆ ತಾಯಿಗೆ ಪರೀಕ್ಷಣೆ ಮಾಡಿದಂಥ ಮಹಾಗಣಪತಿ ಹಾಗೂ ಮಾತೆ ಭ್ರಹ್ಮರಾಂಬೆಯೊಂದಿಗೆ ಮಲ್ಲಿಕಾರ್ಜುನನನ್ನು ಸ್ಮರಿಸುತ್ತಾ ತಮ್ಮ ಸಂಕಲ್ಪದ ಗಂಟುಗಳನ್ನು ಶ್ರೀಶೈಲಲ್ಲಿ ಕಟ್ಟುವ ಸಂಪ್ರದಾಯವು ಇಂದಿಗೂ ಬಂದಿದೆ ಯದ್ಭಾವಂತದ್ಭವತಿ ಎಂಬಂತೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರಳಾಗಿ ಇರುತ್ತೆಯವನು ಶಿವಯೋಗಿ ಎಂಬಂತೆ ಭಕ್ತರ ಇಷ್ಟಾರ್ಥಗಳನ್ನು ಶ್ರೀ ಶೈಲಾಧಿಪತಿ ಮಲ್ಲಿಕಾರ್ಜುನ ಹಾಗೂ ಬ್ರಹ್ಮರಾಂಬ ತಾಯಿ ಸದಾ ಕಾಲವು ಅವರವನ್ನು ಉದ್ಧರಿಸುತ್ತಲೇ ಬಂದಿರಬಹುದು ಓಂಕಾರ ಸ್ವರೂಪಿ ಪಂಚಪೀಠಗಳು ಕೂಡ ಲೋಕ ಕಲ್ಯಾಣಕ್ಕಾಗಿ ನಿರಂತರ ಕಾರ್ಯನಿರ್ವಹಿಸುತ್ತಲಿವೆ ಒಂದೊಂದು ಪೀಠ ಒಂದೊಂದು ಧ್ಯೇಯವನ್ನು ಇರಿಸಿಕೊಂಡು ಸ್ತುತ್ಯರವಾದಂಥ ಕಾರ್ಯವನ್ನು ಮಾಡುತ್ತಲಿದೆ ಆದರೆ ಹೆಣ್ಣುಕರ ಮೂಲ ಪೀಠವಾದಂಥ ರಂಭಾಪುರಿ ಪೀಠ ಹಸಿರು ಲಾಂಛನದೊಂದಿಗೆ ಸಮೃದ್ಧಿಯನ್ನು ಸಾರುತ್ತದೆ ಎರಡನೇದಾಗಿ ಉಜ್ಜಯಿನಿ ಪೀಠವು ಮಂಗಲ ಸ್ವರೂಪಿ ಕೆಂಪು ಬಣ್ಣದ ಧ್ವಜವನ್ನು ತನ್ನ ಲಾಂಛನವನ್ನಾಗಿರಿಸಿಕೊಂಡಿದೆ ಕೇದಾರ ಪೀಠವು ನೀಲಿ ಬಣ್ಣದ ಧ್ವಜವನ್ನು ಲಾಂಛನವಾಗಿರಿಸಿ ನೀಲಿ ಬಣ್ಣವು ಕ್ಷತ್ರತೇದ ಮುತ್ತೈದೆಯ ಮಾಂಗಲ್ಯದ ಕ ಕರಿಮಣಿಯಂತೆ ಕಾರ್ಯ ಮಾಡುತ್ತದೆ ಶ್ರೀಶೈಲಿ ಪೀಠವು ಶಾಂತಿಯ ಪ್ರತೀಕವಂತ ಬಿಳಿ ಬಣ್ಣದ ಧ್ವಜವನ್ನು ಲಾಂಛನವಾಗಿರಿಸಿಕೊಂಡು ವಿಶ್ವಶಾಂತಿಯನ್ನು ತೋರುತ್ತದೆ ಹಾಗೆಯೇ ವಾರಣಾಸಿ ಸುಕ್ಷೇತ್ರ ಕಾಶಿ ಪೀಠವು ಹಳದಿ ಬಣ್ಣದ ಜಮನ ತನ್ನ ಲಾಂಛನವಾಗಿರಿಸಿಕೊಂಡು ಜ್ಞಾನ ನಿಧಿಯ ಪ್ರಕಾ ಪ್ರತೀಕವಾಗಿ ಜ್ಞಾನದ ಸಂಕೇತವಾಗಿ ಕಾರ್ಯವನ್ನು ಮಾಡುತ್ತಾ ವಿಶ್ವಕಲ್ಯಾಣ ಬಯಸುತ್ತಲಿದೆ ಹೀಗೆ ಪಂಚಪೀಠಗಳು ಮನುಕುಲ ಉನ್ನತಿಗಾಗಿ ಶ್ರಮಿಸುತ್ತಲೇ ಬಂದಿವೆ ಹೀಗಾಗಿ ಇವು ಸಮಾಜದ ಒಂದು ಕಣ್ಣಾಗಿ ಪರಿಣಮಿಸುವೆ ವಿರಕ್ತ ಪರಂಪರೆಯು ಕೂಡ ಇನ್ನೊಂದು ಕನ್ನಾಗಿ ಮನುಜಮ್ಮತ ಮಾತ್ರವಲ್ಲದೆ ಸಕಲ ಜೀವರಾಶಿಗಳ ಶ್ರೇಯಸ್ಸಿಗಾಗಿ ಶ್ರಮಿಸುತ್ತಾ ಬಂದಿವೆ ಹೀಗೆ ನಮಗೆ ಗುರು ವಿರಕ್ತ ಪರಂಪರೆಯು ಕೂಡ ಸದಾಕಾಲವು ಒಂದು ಮನನೀಯವಾಗಿದೆ ಹೀಗೆ ನಾವು ಭಗವಂತನ ಸ್ವರೂಪವೇ ಜನತಾ ಜನಾರ್ದನ ಒಂದು ಸೇವೆ ಎಂದು ಭಾವಿಸಿ ಅಸಂಖ್ಯಾತ ಭಕ್ತ ಮಹಾಜನಗಳು ಕೂಡ ಈ ಒಂದು ಭಕ್ತಿಯ ಪರಾಕಾಷ್ಠೆಯಲ್ಲಿ ಮೇಯುತ್ತಿದ್ದಾಗಿ ಭಕ್ತು ಹಾಗ ಭಗವಂತನಲ್ಲಿ ಅವಿನಾಭಾವ ಸಂಬಂಧವಿದೆ ಭಕ್ತರನ್ನು ಬಿಟ್ಟು ದೇವರಿಲ್ಲ ಹಾಗೆ ದೇವರನ್ನು ಬಿಟ್ಟು ಭಕ್ತರಿಲ್ಲ ನಿಜ ಭಕ್ತನನ್ನು ಕುರಿತು ಭಗವಂತ ನಿನಗಾರು ಸರಿಯಿಲ್ಲ ನನಗೆ ಅನ್ಯರು ಹಿತರಿಲ್ಲ ನಿನಗೆ ನನಗೆ ನ್ಯಾಯ ಹೇಳುವವರಿಲ್ಲ ಎಂದು ಹೇಳ್ತಾನೆ ಇದು ಅರ್ಥಪೂರ್ಣವಾದಂಥ ಮಾತು ಶ್ರೀಶೈಲದಲ್ಲಿ ತಂಡೋಪತಂಡವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುತ್ತಾ ಪಾದಯಾತ್ರೆ ಮಾಡಿದ ಭಕ್ತರು ಭಗವಂತನ ದರ್ಶನಕ್ಕಾಗಿ ಸಂಯಮದಿಂದ ಕಾಯ್ದು ನಿಂತಿರುವುದನ್ನು ಕಂಡಾಗ ಈ ಮಾತು ನಮಗೆ ಸತ್ಯವೆನಿಸುತ್ತದೆ ಭಕ್ತರಲ್ಲಿಯ ಭಕ್ತಿಯ ಪರಾಕಾಷ್ಟೇ ಧನ್ಯವೆನಿಸುತ್ತದೆ ತಮ್ಮ ಎಳೆಯ ಕೂಸುಗಳನ್ನು ಕಂದಮ್ಮಗಳನ್ನು ತಕ್ಕೆಯಲ್ಲಿ ಕಂಕುಳಲ್ಲಿ ಹೆಗಲ ಮೇಲೆ ತಲೆಯ ಮೇಲೆ ಹೊತ್ತುಕೊಂಡು ಶ್ರೀಶೈಲಾಧಿಪತಿ ಮಲ್ಲಿಕಾರ್ಜುನ ದರ್ಶನಕ್ಕಾಗಿ ಭಕ್ತಿಯಿಂದ ನಂತರ ಭಾವುಕ ಭಕ್ತರನ್ನು ಕಂಡಾಗ ಹೃದಯ ತುಂಬಿ ಬರುತ್ತದೆ ಸ್ವಾಮಿಯ ದರ್ಶನಕ್ಕಾಗಿ ಹಂಬಲಿಸುವ ಇಂಥ ಭಕುತರನ್ನು ಒಂದೆಡೆ ಕೂಡಿ ಹಾಕದೆ ಜುಳು ಜುಳು ಹರಿಯುವ ಜ್ಞಾನಗಂಗೆ ಅಂತೆ ಸರತಿಯ ಸಾಲಿನಲ್ಲಿ ಶಾಂತವಾಗಿ ಬಿಟ್ಟರೆ ಅದೆಷ್ಟು ಚಂದ ಎಂದು ನನಗೆ ಅನಿಸುತ್ತದೆ ಎಲ್ಲರಿಗೂ ಒಂದೇ ಸಮಾನ ಅಂತ ನೀತಿ ಇಲ್ಲಿ ಅಪಾರಿಕರಣ ಎಂಬುದು ಇರಬಾರದು ಭೇದ ಭಾವ ಎಂಬುದು ಸಲ್ಲದು ದೀನದಲಿತರನ್ನು ಅಂಗವಿಕಲರನ್ನು ಇಂಥ ಕ್ಷುದ್ರಭಾವದಿಂದ ಭಾವದಿಂದ ಯಾರೂ ನೋಡಬಾರದೆನ್ನುವ ಆಶಯ ನನ್ನಲ್ಲಿದೆ ಬೇರೆ ಏನಿಲ್ಲ ಅಲ್ಲಲ್ಲಿ ಅನ್ನಛತ್ರಗಳು ಧರ್ಮಶಾಲೆಗಳು ಉಚಿತ ವೈದ್ಯಕೀಯ ಸೇವೆಗಳು ಹಾಗೆ ಅಸಂಖ್ಯಾತ ಧಾನ್ಯಗಳು ವಸ್ತ್ರದಾನ ಹಾಸಿಗೆ ದಾನಗಳನ್ನು ಯಥೇಚ್ಛವಾಗಿ ಮಾಡುತ್ತಲಿರುವಾಗ ಅವುಗಳನ್ನು ಸ್ವೀಕರಿಸಿ ತಾವು ಭಿಕ್ಷಾಟನೆಯನ್ನು ಮಾಡದೇ ಇದ್ದುದರಲ್ಲಿ ತೃಪ್ತಿಯಿಂದ ಒಂದು ಚರಗುರು ಸೇವೆಯನ್ನು ಮಾಡುತ್ತಲೇ ಇರುವುದು ಬಹಳ ಒಳ್ಳೆಯದನಿಸುತ್ತದೆ ಯಾಕೋ ಇನ್ನೊಂದು ದೃಷ್ಟಿ ವಿಚಾರ ಮಾಡಿದರೆ ಲೋಕದಲ್ಲಿರುವಂಥ ನಾವೆಲ್ಲರೂ ಒಂದೊಂದು ತೆರನಾದ ಭಿಕ್ಷುಕರೇ ಹೌದು ಯಾಕಂದರೆ ನಾವು ರಾಜ ಮಹಾರಾಜರಾದರೂ ಕೂಡ ಜಯದ ಭಿಕ್ಷೆಗಾಗಿ ಜನರು ಮಳೆ ಬೆಳೆಗಾಗಿ ವ್ಯಾಪಾರ ಉದ್ಯೋಗಗಳನ್ನು ಮಾಡುವರು ಲಾಭಕ್ಕಾಗಿ ಅಷ್ಟೇ ಏಕೆ ಸದಾ ಸತ್ಸಂಗದಲ್ಲಿದ್ದುಕೊಂಡು ಪರಮಾತ್ಮನಲ್ಲಿ ಮೋಕ್ಷವನ್ನು ಬೇಡುವಂಥ ಸಾಧು ಸಂತರು ಕೂಡ ಒಂದು ದೃಷ್ಟಿಯಿಂದ ನಾವು ಭಿಕ್ಷುಕರಿ ಆದರೂ ಕೂಡ ದಯಾನಿಧಿಯ ಅಂತ ಪರಮಾತ್ಮ ಮಾತ್ರ ಅವನೊಬ್ಬನೇ ನಿಶ್ಚಯವಾಗಿ ಎಲ್ಲರಿಗೂ ದಾನವನ್ನು ಕೊಡುವಂಥ ಶ್ರೀಮಂತ ಆದರೆ ಶ್ರೀಶೈಲದ ಮಲ್ಲಿಕಾರ್ಜುನ ಎಂಬುದು ಈ ಶಾಂತ ಮನೋವೃತ್ತಿಯಲ್ಲಿ ಅವಲೋಕನ ಮಾಡಿದಾಗ ನಮಗೆ ಅರಿವಾಗುತ್ತದೆ ಇಂತಹ ಈ ಒಂದು ಪರಂಪರೆಯಲ್ಲಿ ಬಂದಂಥ ನಾವೆಲ್ಲರೂ ಭಾಗ್ಯವಂತರು ಯಾಕೆಂದರೆ ಈ ಒಂದು ಆಧ್ಯಾತ್ಮದ ಒಂದು ಪ್ರತೀಕವಾದಂಥ ಈ ನಮ್ಮ ಪಂಚಪೀಠಗಳಾಗಲಿ ವಿರಕ್ತ ಸಂಪ್ರದಾಯದ ಈ ಗುರುಗಳಾಗಲಿ ಹೇಳುವುದು ಮಾತ್ರ ಶಾಂತಿಯ ಸಂದೇಶ ಪ್ರತಿಯೊಂದು ಜೀವಿಗೆ ಬೇಕಾಗಿರುವುದು ಶಾಂತಿ ಸಮಾಧಾನ ನೆಮ್ಮದಿ ಇವು ಇವತ್ತಿನ ಒಂದು ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಮರೆಯಾಗುತ್ತಲೇ ಇರುವುದು ಎಲ್ಲರಿಗೂ ತಿಳಿದ ಸಂಗತಿಯಾದರೂ ಕೂಡ ಇವುಗಳಿಲ್ಲದೆ ನಮ್ಮ ಬದುಕು ಪರಿಪೂರ್ಣವಾಗಲಾರದು ಅದಕ್ಕಾಗಿ ಎಲ್ಲರೂ ತಮ್ಮ ಲೌಕಿಕ ಭೋಗಗಳನ್ನು ಅನುಭವಿಸುತ್ತಾ ಅಲೌಕಿಕ ಸಾಧನೆಗಾಗಿ ಅವರು ಇಂಥ ಪಾದಯಾತ್ರೆಗಳಿಂದಾಗಲಿ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವರಿಂದಾಗಲಿ ಅವರ ಮನಸ್ಸಿಗೆ ಸಿಗುವಂಥ ಒಂದು ಆನಂದ ಅದು ಅವರ್ಣನೀಯವಾದುದು ಯಾಕೆಂದರೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಎನ್ನುವಂಥ ಅಕ್ಕ ಮಹಾದೇವಿಯ ಈ ವಚನ ಶಾಂತಿಯ ಪ್ರತೀಕವಾಗಿದೆ ಏನೆಲ್ಲ ಎಂಥ ಒಂದು ರಾಜಸ ತಾಮಸ ವೃತ್ತಿಯಿಂದ ಕೂಡಿರುವಂಥ ಈ ಒಂದು ಜಗತ್ತಿನಲ್ಲಿ ಶಾಂತಿಗಾಗಿ ಸದಾಕಾಲ ಸರ್ವರು ಹಂಬಲಿಸುವುದು ಸಹಜವಾಗಿದೆ ಇಂಥ ಶಾಂತಿಯನ್ನೇ ನಮಗೆ ಋಷಿಮುಣಿಗಳು ಕೂಡ ಮೊದಲಿನಿಂದಲೂ ಹೇಳುತ್ತಿದ್ದಾರೆ ಏನೆಲ್ಲವನ್ನು ಪಡೆದರೂ ಕೂಡ ಮನಃಶಾಂತಿ ಅದರ ಮುಂದೆ ಬೇರೆ ಯಾವುದೂ ಇಲ್ಲ ಇಂಥ ಒಂದು ಮನಃಶಾಂತಿಯನ್ನು ನಮಗೆ ನಾವು ಅರಿತುಕೊಂಡು ನಡೆದರೆ ಜನವು ಸಾರ್ಥಕವಾಗಿಸ್ತದೆ ಅದಕ್ಕಾಗಿಯೇ ಭಗವಂತನು ಕೂಡ ಲೌಕಿಕರಿಗೂ ಕೂಡ ಪರೋಕ್ಷವಾಗಿ ಅಥವಾ ಅಪರೋಕ್ಷವಾಗಿ ತಿಳಿಯೋ ತಿಳಿಯೋದೆಯೋ ಒಂದು ಬ್ರಹ್ಮಾನಂದದ ಸ್ವರೂಪದ ಆನಂದವನ್ನು ಕರುಣಿಸಿದ್ದಾನೆ ಅದುವೇ ನಿದ್ರಾವಸ್ಥೆ ಒಬ್ಬ ವ್ಯಕ್ತಿಯೇ ಸಂಪೂರ್ಣವಾದಂಥ ನಿದ್ರೆ ಪ್ರಾಪ್ತವಾದರೆ ಆತನು ಆ ನಿದ್ರಾನಂದದಲ್ಲಿ ಬ್ರಹ್ಮಾಂಡದ ಸವಿಯನ್ನು ಅನುಭವಿಸುತ್ತಾ ತಾನೇ ತಾನಾದ ಸ್ಥಿತಿಯಲ್ಲಿ ಇರುವುದರಿಂದ ಆ ಒಂದು ಬ್ರಹ್ಮ ಕಲ್ಪನೆ ಪರಬ್ರಹ್ಮ ವಸ್ತುವಿನ ಆಸ್ವಾದನೆಯಿಂದಾಗಿ ಆತನು ಪರಬ್ರಹ್ಮ ಪರಮಾತ್ಮನ ಸ್ವರೂಪನೇ ಆಗಿರುತ್ತಾನೆ ಆ ಒಂದು ನಿದ್ರಾವಸ್ಥೆಯಲ್ಲಿ ಇರುವವರೆಗೆ ಆ ಸುಷುಪ್ತಿಯ ಅವಸ್ಥೆಯಲ್ಲಿ ತಾನೇ ತಾನಾದ ಬ್ರಹ್ಮ ಆನಂದದ ಸವಿಕಲ್ಪನೆಯನ್ನು ಅನುಭವಿಸುವಾಗ ಆದಂಥ ಆನಂದವನ್ನು ಬಾಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲವಾದರೂ ಕೂಡ ಅದನ್ನು ಅನುಭವಿಸಿದವರಿಗೆ ಅದರ ಅರಿವಾಗುತ್ತದೆ ಇಂಥ ಅಲ್ಲಿ ನಿಜವಾದಂಥ ಶಾಂತಿಯು ನಮಗೆ ಗೋಚರವಾಗುತ್ತೆ ಪರಮಾತ್ಮನ ಸ್ವರೂಪವೇ ನಾವು ಆಗಿರುವುದರಿಂದ ಆ ಪರಮಾತ್ಮನಲ್ಲಿ ನಾವು ಒಂದಾಗುವಂಥ ಸ್ಥಿತಿಯನ್ನು ಸುಷುಪ್ತ ವ್ಯವಸ್ಥೆಯು ನಮಗೆ ಕರುಣಿಸುತ್ತದೆ ಪ್ರತಿಯೊಬ್ಬರಿಗೂ ಕೂಡ ನಿದ್ರಾವಸ್ಥೆಯಲ್ಲಿ ಸಿಗುವಂಥ ಒಂದು ಆನಂದ ಅದನ್ನು ಬಾಯಿಂದ ಹೇಳಲು ಅಸಾಧ್ಯವಾದರೂ ಕೂಡ ಅದುವೇ ಪರಬ್ರಹ್ಮ ಸ್ಥಿತಿಯಾಗಿದೆ ಶಾಂತಿಯ ಪ್ರತೀಕವಾಗಿದೆ ಅಲ್ಲಿ ಏನೇನು ಇಲ್ಲೇ ಇದ್ದರೆ ತಾನೇ ತಾಣ ಸ್ಥಿತಿಯಲ್ಲಿ ನಿರಾಕಾರ ನಿರ್ಗುಣ ನಿರ್ವಿಕಲ್ಪ ನಿರ್ವಯ ಸತ್ವಾದಿಗುಣರಹಿತ ಗುಣಗಳಿಂದ ಪೂರ್ಣ ನಿತ್ಯ ಸತ್ಯವಾದಂಥ ಆನಂದವು ಪ್ರಾಪ್ತವಾಗಿ ಸದಾ ಶಾಂತಿಯು ನಮ್ಮಲ್ಲಿ ಅಳವಡುತ್ತದೆ ಇಂಥ ಶಾಂತಿಯಿಂದಲೇ ನಮ್ಮ ಮೂಲ ಋಷಿ ಮುನಿಗಳು ಕೂಡ ಶಾಂತಿ ಯೋಗದಲ್ಲಿ ದಾಣಸಕ್ತರಾಗಿ ತಮ್ಮದೇ ತಾನಂಥ ಒಂದು ಅವಸ್ಥೆಯಲ್ಲಿ ತಾವೇ ತಾನಾಗಿದ್ದುಕೊಂಡು ಅವರು ಇಂದಿಯೂ ಕೂಡ ನಮ್ಮ ಹಿಮಾಲಯ ಪರ್ವತದಲ್ಲಿ ಅಲ್ಲಲ್ಲಿ ಕೂಡ ದಾಣಾಸಕ್ತರಾಗಿ ಅವರು ಇರುವುದನ್ನು ನಾವು ಕಾಣುತ್ತೇವೆ ಅದಕ್ಕಾಗಿ ಶಾಂತಿಯಿಂದ ಹೆಸ್ ಬೇರೆ ಯಾವ ಒಂದು ಸುಖವೂ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವುದು ಶಾಂತಿ ಈ ಶಾಂತಿಯನ್ನು ಪಡೆಯುವುದಕ್ಕಾಗಿ ನಮ್ಮ ವಿಶೇಷವಾದಂಥ ಒಂದು ಶ್ರೀಶೈಲ ಪೀಠವು ಶಾಂತಿಯ ಪ್ರತೀಕವಾಗಿ ಮಲ್ಲಿಕಾರ್ಜುನನ ಸನ್ನಿಧಾನದಲ್ಲಿ ಬಂದಂಥ ಭಕ್ತರೆಲ್ಲರೂ ಕೂಡ ಅಷ್ಟೊಂದು ಜನಜಂಗಳಿ ಇದ್ದರೂ ಕೂಡ ಅಲ್ಲಿ ಸಿಗುವಂಥ ಒಂದು ಶಾಂತಿಯು ಅದು ಅವರ್ಣನೀಯವಾದ್ದು ನಮ್ಮ ಜಗದ್ಗುರುಗಳು ಕೂಡ ಅಲ್ಲಿ ಬಂದಂಥ ಭಕ್ತರಿಗೆ ಬಹಳ ಒಂದು ಪ್ರೀತಿಯಿಂದ ಅವರು ಜ್ಞಾನದಾಸೋದಿಗೆ ಅನ್ನದಾಸವನ್ನು ಕೂಡ ಏರ್ಪಡಿಸಿರುತ್ತಾರೆ ಎಷ್ಟು ಅಸಂಖ್ಯಾತ ಭಕ್ತರು ಕೂಡ ಅಲ್ಲಿ ಪ್ರಸಾದವನ್ನು ಸವಿಯಾಗ ಆದಂಥ ಒಂದು ಆನಂದ ಅಲ್ಲಿ ಸಿಗುವಂಥ ಒಂದು ಶಾಂತಿನ ನಾವು ಕಣ್ಣಾರೆ ಕಂಡು ಅನುಭವಿಸಿದಾಗ ಅದು ಆಗ ಆಗುವಂಥ ಒಂದು ಆನಂದಕ್ಕೆ ಅದಕ್ಕೆ ಕೊನೆ ಮೊದಲೆಂಬುದೇ ಇಲ್ಲ ಆದಿ ಅಂತ್ಯದ ಪ್ರತೀಕವಾಗಿ ತಾನೇ ತಾಣ ಅಂತ ಒಂದು ಸಂಗಮ ಸುಕ್ಷೇತ್ರವಾಗಿ ಬ್ರಹ್ಮರಾಂಬೆ ಹಾಗೂ ನಮ್ಮ ಮಲ್ಲಿಕಾರ್ಜುನರ ಒಂದು ಮಿಲನ ಅಲ್ಲಿ ಎಲ್ಲ ಭಕ್ತರಿಗೆ ಕಣ್ತುಂಬಿ ಬರುತ್ತದೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನನ್ನು ಮುಟ್ಟಿ ನಮಸ್ಕರಿಸುವಂಥ ಒಂದು ಭಾಗ್ಯವೂ ಕೂಡ ನಮ್ಮದಾಯಿತು ಯಾಕಂದರೆ ತಾನೇ ತಾನಾದ ಸ್ಥಿತಿ ಅಂತಂದರೆ ಅದು ನಾನೇ ನೀನು ನೀನೇ ನಾನು ಅನ್ನುವಂಥ ಅಭೇದ ಸ್ಥಿತಿಯನ್ನು ಅಲ್ಲಿ ನಾವು ಕಂಡುಕೊಳ್ಳಬಹುದು ಹಾಗೆ ಯುಗಾದಿಯ ಸಂದರ್ಭದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಬ್ರಹ್ಮರಾಂಬ ತಾಯಿಯ ವಿವಾಹವು ಕೂಡ ಇಲ್ಲಿ ನೆರವೇರುತ್ತದೆ ಅದನ್ನೇ ಮುಗಲಿಕೊಂಡು ಅಲ್ಲಿ ಎಷ್ಟೋ ಉಚಿತ ಸಾಮೂಹಿಕ ಭಕ್ತಾದಿಗಳಿಗೆ ಗುಹಾಗಳನ್ನು ಏರ್ಪಾಡು ಮಾಡುವುದನ್ನು ನಾವು ಕಾಣ್ತೇವೆ ಇಂಥ ಒಂದು ಸುಕ್ಷೇತ್ರ ಶ್ರೀಶೈಲವನ್ನು ಕಂಡಾಗ ನಾನು ವಿಶೇಷವಾಗಿ ನನ್ನ ಎಲ್ಲ ಪರಿವಾರದವರು ಅಲ್ಲಿ ಹೋದಾಗ ನಿಜವೂ ನಮ್ಮ ಜನ್ಮ ಸಾರ್ಥಕವೆನಿಸುತ್ತದೆ ಹೀಗೆ ಶ್ರೀಶೈಲ ಪೀಠದೊಂದು ವರ್ಣನೆಯನ್ನು ಎಷ್ಟು ಮಾಡಿದರೂ ಕೂಡ ನಾವು ಕಡಿಮೆ ಭಾರತೀಯರಾದ ನಾವು ಇಂಥ ಒಂದು ಸುಕ್ಷೇತ್ರದಲ್ಲಿ ನಾವು ಇರುವುದೇ ನಮ್ಮದೊಂದು ಭಾಗ್ಯ ಇಂಥ ಭಾಗ್ಯವನ್ನು ಕರುಣಿಸಿರುವಂಥ ಸರ್ವೇಶ್ವರ ಅದ್ವೈತ ಪ್ರಭು ಆತನ ಪವಿತ್ರ ಪಾದಾರವೆಂದು ಹಾಗೆ ಮಲ್ಲಿಕಾರ್ಜುನ ಭ್ರಮರಾಂಬೆಯರ ಮಲ್ಲಿಕಾಂಬೆಯರ ಒಂದು ಪವಿತ್ರ ಪಾದಾರವೆಂದ ಗಣೇಶ ಹಾಗೂ ಷಣ್ಮುಖ ದೇವನ ಭಕ್ತಿಯಿಂದ ನಮಸ್ಕರಿಸುತ್ತಾ ನನ್ನ ಈ ವಾಕ್ ಪುಷ್ಪಗಳನ್ನು ಶ್ರೀಶೈಲಾಧಿಪತಿ ಮಲ್ಲಿಕಾರ್ಜುನ ಪಾದಾರದಿಂದ ಅರ್ಪಣೆ ಮಾಡ್ತೀನಿ ಇಂಥ ಅವಕಾಶವನ್ನು ಕಲ್ಪಿಸುವಂಥ ನಮ್ಮ ಹೇಸೀತಾರಾಮ್ ನ್ಯೂಸ್ ಚಾನಲ್ ಬಳಗೂ ಕೂಡ ಸರ್ವಕಾಲ ಮಂಗಲ ಉಂಟು ಮಾಡಲಂತ ನನ್ನ ವಾಕ್ ಪುಷ್ಪಗಳನ್ನು ನಾನು ಆ ದೇವನ ಪಾದ ಓಂ ತತ್ಸತ್ ಓಂ ನಮಃ ಶಿವಾಯ